ದೊಡ್ಡ ದೊಡ್ಡ ಪತ್ರಿಕೆಗಳು ಒಂದೊಂದು ದಿನ ಮಾಡಲ್ಲ, ಎಷ್ಟು ಹೋರಾಟ ಮಾಡಿದ್ರು ಸುದ್ದಿ ಮಾಡಲ್ಲ. ದರ್ಶನ್ ಸಿದ್ದರಾಮಯ್ಯ ಸುತ್ತ ತಿಂತಾವ್ರೆ ರಾಜ್ಯದಲ್ಲಿ ಸಮಸ್ಯೆಗಳಾಗಿ. ಮಾಧ್ಯಮದ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇದೇ ತಿಂಗಳು 9 ಒಂದು 9/9/2024 ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲೂ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದ್ರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಪ್ರತಿಭಟನಾ ಬೃಹತ್ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ರವಾನಿಸುವಂತಹ ಕಾರ್ಯಕ್ರಮ 9 ನಡೀತಾ ಇದೆ. ಬೆಂಗಳೂರಲ್ಲಿ ಇದೇ 9 ಫ್ರೀಡಂ ಪಾರ್ಕ್ ನಿಂದ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಆಯೋಜಿಸಿದೆ. ಸುಪ್ರೀಂ ಕೋರ್ಟ್ನ 7 ನ್ಯಾಯಾಧೀಶರ ಪೀಠ, ಸಂವಿಧಾನ ಪೀಠ ತೀರ್ಪನ್ನ ಪ್ರಕಟಿಸಿದೆ. ತೀರ್ಪನ್ನ ಪ್ರಕಟಿಸಿ 1 ದಿನ ಆಗಿದೆ. ಇವತ್ತು 1/8/2024 7 ನ್ಯಾಯಾಧೀಶರ ಪೀಠ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನಬದ್ಧ ಅಧಿಕಾರ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಧಾನಮಂತ್ರಿಗಳು ಸ್ವಾಗತ ಮಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಾಗತ ಮಾಡಿದ್ದಾರೆ, ರಾಜ್ಯದ ಅನೇಕ ಮುಖ್ಯಮಂತ್ರಿಗಳು ಸ್ವಾಗತವನ್ನು ಮಾಡಿದ್ದಾರೆ. ಈಗಾಗಲೇ ಆಂಧ್ರದಲ್ಲಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ತೆಲಂಗಾಣದಲ್ಲಿ ಕ್ಯಾಬಿನೆಟ್ ಗೆ ತೀರ್ಮಾನ ಮಾಡಿದ್ದಾರೆ, ಹರಿಯಾಣದಲ್ಲಿ ಕ್ಯಾಬಿನೆಟ್ ಇಟ್ಟು ತೀರ್ಮಾನವನ್ನು ಮಾಡಿ ಪರಿಶಿಷ್ಟ ಜಾತಿಗಳ ಅಲ್ಲಿ ಒಳಮೀಸಲಾತಿಯನ್ನು ಕಲ್ಪಿಸೋಕ್ಕೆ ಅವರು ಮುಂದಾಗಿದ್ದಾರೆ. ಆದರೆ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅದೇ ತನ್ನ ದಿವ್ಯ ನಿರ್ಲಕ್ಷ್ಯತೆಯನ್ನು ಮುಂದುವರಿಸಿದೆ, ದಿವ್ಯ ಮೌನವನ್ನು ನಿರ್ಲಕ್ಷ್ಯತೆಯನ್ನು ಮಾಡಿದೆ. ಏನು ಸ್ವಾಗತ ಮಾಡೋದು ಬಿಟ್ಟರೆ ಬೇರೆ ಯಾವುದೇ ಮುಂದುವರೆದ ತೀರ್ಮಾನವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಬರೀ ರಾಜಕೀಯ ಜಂಗಿ ಕುಸ್ತಿಯಲ್ಲಿ ಒಬ್ರಿಗೊಬ್ರು ಕೆಸರ ಹೆಚ್ಕೊಳ್ಳೋದ್ರ ಮೂಲಕ ಇಡೀ ರಾಜ್ಯದ ಜನತೆಯನ್ನ ಅವರ ಎಲ್ಲ ಒತ್ತಾಯಗಳನ್ನ ನಿರ್ಲಕ್ಷ್ಯ ಮಾಡಿದೆ. ಏನ್ ಪರಿಶಿಷ್ಟ ಜಾತಿಯ ಮೀಸಲಾತಿ ಸಂವಿಧಾನ ಜಾರಿಯಾದ ನಂತರ 1950 ಕೊಡ ಮಾಡಿದ ಸಂವಿಧಾನಬದ್ಧವಾಗಿ ಕೊಡ ಮಾಡಿದಂತಹ ಮೀಸಲಾತಿ ಏನಿದೆ, ಆ ಮೀಸಲಾತಿ ಪರಿಶಿಷ್ಟ ಜಾತಿಯಲ್ಲಿ ಇರತಕ್ಕಂಥ 101 ಜಾತಿನಲ್ಲಿ ಸಮಾನವಾಗಿ ಹಂಚಿಕೆ ಆಗಲಿಲ್ಲ ಅಂತ ಹೇಳಿ ಹವ್ಯಕವಾಗಿ ಕರ್ನಾಟಕದಲ್ಲಿ ಮತ್ತು ಅನೇಕ ರಾಜ್ಯಗಳಲ್ಲಿ ಹೋರಾಟಗಳು ನಡ್ಕೊಂಡು ಬಂದಿದೆ. ಈ ಹೋರಾಟದ ಸಂದರ್ಭದಲ್ಲಿ ಹೋರಾಟಗಾರರು ತಮ್ಮ ಜೀವನ ಜೀವ ಬದುಕನ್ನೇ ಬಲಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಮೀನಮೇಷ ಎಣಿಸ್ತಾ ಇದೆ. ಪರಿಶಿಷ್ಟ ಜಾತಿಯಲ್ಲಿ ಏನ್ ಮೀಸಲಾತಿಯನ್ನು ಕಲ್ಪಿಸಿದ್ರು ಆ ಮೀಸಲಾತಿ ಕಟ್ಟ ಕಡೆಯವರಿಗೆ ಮರೀಚಿಕೆ ಆಗಿದೆ. ಅಂದ್ರೆ ಕಟ್ಟ 101 ಜಾತಿ ಪರಿಶಿಷ್ಟ 101 ಜಾತಿಯಲ್ಲಿ ಇರ್ತಕ್ಕಂಥ ಬಂಗಿ, ಜಾಡಮಾಲಿ, ದಕ್ಕಲಿಗ, ಸಮಗಾರ, ಮಾದಿಗ ಸಮಾಜ ಈ ಸಮಾಜದಲ್ಲಿ ಮೀಸಲಾತಿಯ ಸೌಲಭ್ಯ ದೊರಕಿಲ್ಲ. ಮೀಸಲಾತಿ ಸೌಲಭ್ಯ ದೊರೆತಾ ಇರೋದ್ರಿಂದ ಅನೇಕ ಜನರು ನಿರುದ್ಯೋಗಿಗಳಾಗಿದ್ದಾರೆ, ಬಡತನ ಬವಣೆಯಲ್ಲಿ ಬೇಯ್ತಾ ಇದ್ದಾರೆ, ಅಸ್ಪೃಶ್ಯತೆಯ ಆಚರಣೆಯಿಂದ ಅವ್ರ ಬದುಕು ದಯನೀಯ ಸ್ಥಿತಿಯಾಗಿದೆ. ಇದನ್ನ ಮಾನವೀಯ ಹೋರಾಟಗಾರರು ಅನೇಕ ಸಂಘ ಸಂಸ್ಥೆಗಳು ಹೋರಾಟವನ್ನು ಮಾಡಿದ್ದಾರೆ.
ನಿರಂತರವಾಗಿ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಹೋರಾಟ ನಡೀತಾ ಇದ್ರೂ ಕೂಡ ಕಂಡ್ರು ಕಾಣದಂಗೆ ಸಿದ್ದರಾಮಯ್ಯನವರು ಅದೇ ತಮ್ಮ ಮೌನವನ್ನ ಮುಂದುವರಿಸಿದ್ದಾರೆ. ಕಳೆದ 5 ವರ್ಷದ ಆಡಳಿತದಲ್ಲಿ ಅವರು ಈ ಕಡತವನ್ನ ತನ್ನ ತಳಕ್ಕಾಕೊಂಡು ಸುಮ್ಮನಿದ್ರು. ಈಗೂ ಕೂಡ ಅದೇ ಮೌನವನ್ನ ಮುಂದುವರಿಸಿದ್ದಾರೆ. ಪರಿಶಿಷ್ಟ ಜಾತಿಯ ಬಗ್ಗೆ ಕಳಕಳಿ ವ್ಯಕ್ತಪಡಿಸುವಂತಹ ಕಾಂಗ್ರೆಸ್ ಸರ್ಕಾರ ಏನಿದೆ ಇದು ಬರೀ ಮೊಸಳೆ ಕಣ್ಣೀರು ಓಟಿನ ಬ್ಯಾಂಕನ್ನಾಗಿ ಬಳಸ್ಕೊಂಡಿದೆ ಮತ್ತೆ ಓಟಿನ ರಾಜಕಾರಣವನ್ನ ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಯಾವುದೇ ನಿಜವಾದಂತಹ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಕಳಕಳಿ ಇದ್ರೆ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆಯನ್ನು ಕೊಡ್ರಿ, ಸಂವಿಧಾನಕ್ಕೆ ಬೆಲೆಯನ್ನು ಕೊಡ್ರಿ, ಕಾನೂನಿಗೆ ಬೆಲೆಯನ್ನು ಕೊಡೋದಾದ್ರೆ ಈ ಕೂಡ್ಲೇನೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದೆ. ಅಂದ್ರೆ ಎರಡು ಸರ್ಕಾರಗಳು ಒಪ್ಕೊಂಡಿದ್ದಾವೆ. 2023 ಬಿಜೆಪಿ ಸರ್ಕಾರ, 2024 ಕಾಂಗ್ರೆಸ್ ಸರ್ಕಾರ, ಎರಡೂ ಸರ್ಕಾರಗಳು ಇದು ಮೀಸಲಾತಿ ವರ್ಗೀಕರಣವನ್ನು ಒಪ್ಕೊಂಡು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನವನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದರು. 3 ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದಾರೆ, ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಭರವಸೆಗಳನ್ನು ಕೊಟ್ಟವೆ. ಚುನಾವಣೆ ನಂತರ ಕಣ್ಣು ಕಿವಿ ಇಲ್ದಂಗೆ ಸುಮ್ಮನಾಗ್ತಾರೆ. ಇದು ಅತ್ಯಂತ ಒಳ್ಳೆಯ ಬೆಳವಣಿಗೆ ಅಲ್ಲ. ಇದು ಬಡವರನ್ನ ಮೋಸ ಮಾಡುವಂತ ಅವ್ರ ಮನ್ಸಂತ ಒಂದು ಈ ರಾಜಕೀಯ ಕುತಂತ್ರ ಏನಿದೆ ಇದನ್ನ ಬಿಡಬೇಕು, ಕೂಡ್ಲೇನೆ ಮೀಸಲಾತಿಯನ್ನ ವರ್ಗೀಕರಣ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದೀವಿ. ಏನು ಎಸ್ಸಿ ಎಸ್ಟಿ ಓಬಿಸಿಗಳಲ್ಲಿ ಬಡತನ ಹೊರಗಟ್ಟಿದೆ, ಈ ಬಡತನ ನಿವಾರಣೆಗೆ ಯಾವುದೇ ಒಂದು ಕವಡೆ ಕಾಸಿನಷ್ಟು ಕಿಮ್ಮತ್ತನ್ನ ಈ ಸರ್ಕಾರ ಕೊಡ್ತಾ ಇಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೆ ಇಟ್ಟಂತ ಹಣ ಏನಿದೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ 2023-24 ಪರಿಶಿಷ್ಟ ಜಾತಿ ಹಣ 25,391 ಕೋಟಿ ಹಣವನ್ನ ಅಂತ್ಯ ಯೋಜನೆಗೆ ಬಳಕೆ ಮಾಡಿದೆ. ಅಂದ್ರೆ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಬಳಸಬೇಕಾದಂತ 25,391 ಕೋಟಿ ರೂಪಾಯಿ ಹಣವನ್ನ ರಸ್ತೆಗೆ ಅಭಿವೃದ್ಧಿಗೆ ಹಾಕಿದೆ, ಮೇಲ್ಸೇತುವೆಗೆ ಹಾಕಿದೆ, ಕಟ್ಟಡ ಮತ್ತು ಡ್ಯಾಂಗಳನ್ನ ಕಟ್ಟೋದಕ್ಕೆ ಹಣವನ್ನ ಬಳಕೆ ಮಾಡಿ ಈ ದುಡ್ಡನ್ನ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟ ಜಾತಿಯವರಿಗೆ ತೀವ್ರ ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ. ಕೂಡಲೇ ಅವರ ಹಣವನ್ನ ವಾಪಸ್ ಕೊಡ್ಬೇಕು ಅವರ ಅಭಿವೃದ್ಧಿಗೆ, ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿಗೆ ಅಂತ ಮನವಿ ಮಾಡೋದ್ರ ಮೂಲಕ ಕಳೆದ 2 ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ, ಮೆರಿಟ್ ಸ್ಕಾಲರ್ಶಿಪ್ ಅನ್ನ ರದ್ದು ಮಾಡಿದ್ದಾರೆ. ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವಂತಹ ಅವಕಾಶ ಏನಿದೆ ಪ್ರಬುದ್ಧ ಯೋಜನೆ ಅಂತ ಮಾಡಿದ್ರು, ಅದನ್ನ ರದ್ದು ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳು ರದ್ದಾಗಿದೆ, ಯಾವುದೇ ಕಾಮಗಾರಿ ಕೆಲಸಗಳು ನಡೀತಾ ಇಲ್ಲ. ಪರಿಶಿಷ್ಟ ಜಾತಿಗಳ ಮಕ್ಕಳು ಶಾಲೆಗಳನ್ನ ಬಿಟ್ಟು ಹೋಗ್ತಾ ಇದ್ದಾರೆ, ಡ್ರಾಪ್ ಔಟ್ ಆಗ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದ್ರೆ ಸರ್ಕಾರ ಯಾವುದೇ ಗಮನವನ್ನ ಕೊಡ್ತಾ ಇಲ್ಲ. ಮುಖ್ಯವಾಗಿ ಎಸ್ಸಿ ಎಸ್ಟಿ ಓಬಿಸಿಗಳ ಅಭಿವೃದ್ಧಿಗೆ ಮಾಡಿದಂತ ನಿಗಮಗಳೇನಿದ್ದಾವೆ ಆ ನಿಗಮಗಳಲ್ಲೆಲ್ಲಾನು ಕೂಡ ಒಂದು ನಿಗಮದಲ್ಲೂ ಕವಡೆ ಕಾಸಿನೋಟ್ ಹಣ ಇಲ್ಲ. ಎಲ್ಲ ಹಣವನ್ನ ಇವರು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿ ಮತ್ತೆ ಹಣವನ್ನೇ ಕೊಡ್ಲಾರದೆ ಇಡೀ ನಿಗಮಗಳನ್ನ ಖಾಲಿ ಓಡಿಸ್ತಾ ಇದ್ದಾರೆ. ಒಂದು ಪರ್ಬಾತ್ ಆಗಿದೆ ಸರ್ಕಾರ. ಸರ್ಕಾರದಲ್ಲಿ ಹಣ ಎಲ್ಲೂ ಹೋಯ್ತು, ಏನಾಯ್ತು ಅನ್ನೋ ಅನುಮಾನ, ದಟ್ಟ ಅನುಮಾನ ಇವತ್ತು ಕಾಡ್ತಾ ಇದೆ. ಯಾವುದೇ ನಿಗಮಗಳಲ್ಲಿ ಹಣ ಇಲ್ಲ, ತೀವ್ರ ಭ್ರಷ್ಟಾಚಾರ, ಪರಿಶಿಷ್ಟ ಜಾತಿ ಅಭಿವೃದ್ಧಿಗಳಂತೂ ನಡೀತಾನೆ ಇಲ್ಲ. ಮಕ್ಕಳುಗಳು ಶಾಲೆ ಬಿಟ್ಟಿದ್ದಾರೆ, ಹಾಸ್ಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ, ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ಊಟ ಕೊಡ್ತಾ ಇಲ್ಲ. ಈ ರೀತಿಯ ದೌರ್ಜನ್ಯ ಮತ್ತು ನಿರ್ಲಕ್ಷ್ಯತೆ ಮತ್ತು ಭ್ರಷ್ಟಾಚಾರ ಇಂದೊಂದು ಕಂಡರಿಯದ ರೀತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಇದೆಲ್ಲವನ್ನು ಖಂಡಿಸಿ ನಾವು ಇದೇ ತಿಂಗಳು 9 ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಇದೇ ನಿರ್ಲಕ್ಷ್ಯತೆ
ಇದೇ ರೀತಿಯ ಪರಿಶಿಷ್ಟ ಜಾತಿಯ ವಿರೋಧಿ ನಿಲುವನ್ನ ತಾಳಿದ್ರೆ ಸರ್ಕಾರದ ವಿರುದ್ಧ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತೇವೆ. ಮತ್ತೊಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದ್ದೇವೆ, ಏನು ಉಪಚುನಾವಣೆ ಬರ್ತಾ ಇದೆ, ಮೀಸಲಾತಿ ವರ್ಗೀಕರಣ ಮಾಡದೆ ಹೋದ್ರೆ ಯಾವುದೇ ಪಕ್ಷಕ್ಕೆ ಮತ ಹಾಕ್ಸಕ್ಕೆ ಬಿಡಲ್ಲ, ಇಡೀ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಕೆಲಸಗಳನ್ನ ನಾವು ಮುಂದಾಗಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ DSS ಮತ್ತು RPIB ಸರ್ಕಾರಕ್ಕೆ ಕೊಡ್ತಾ ಇದೆ. ಏನು ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ, ಈ ಆಡಳಿತ ಬರೋದಕ್ಕೆ SC ST OBC ಏನಿದ್ದಾರೆ, ಪ್ರಗತಿಪರ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಏನಿದ್ದಾವೆ, ಎಲ್ಲರೂ ಕೂಡ ಒಟ್ಟಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕೆಲಸ ಮಾಡಿ ಸರ್ಕಾರವನ್ನು ತಂದ್ವಿ. ಈ ಸರ್ಕಾರ ತರಲಿಕ್ಕೆ ಕಾರಣ BJPಯವರು ಸಂವಿಧಾನವನ್ನು ಬದಲು ಮಾಡಿಬಿಡ್ತಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಗಾಬರಿಯಿಂದ ಜನ ನಾವೆಲ್ಲ ಹೋರಾಟವನ್ನ ಮಾಡಿ ಈ ಸರ್ಕಾರಕ್ಕೆ ಮತವನ್ನು ಕೊಟ್ಟರೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವರು ಪರಿಶಿಷ್ಟ ಜಾತಿಯವರು ಅಣಾಮಿಷು ಭ್ರಷ್ಟಾಚಾರ ಮತ್ತೆ ಅವ್ರಿಗೆ ಅನ್ಯಾಯ, SC ST OBC ಅನ್ಯಾಯ, ಈ ರೀತಿ ಅನ್ಯಾಯವನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಎಂದೂ ಕೂಡ ಮೀಸಲಾತಿ ವರ್ಗೀಕರಣದಲ್ಲಿ ಇವರ ವಿರೋಧ ಇದೆ. ಇಡೀ ಎಲ್ಲ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಭಿನ್ನವಾಗಿ ಪರಿಶಿಷ್ಟ ಜಾತಿ ವರ್ಗದ ವಿರುದ್ಧ ನಡೆಕಂತ ಇದೆ. ಕಾರಣ ಅದು ಯಥಾಸ್ಥಿತಿವಾದ, ಪೂರ್ವಗ್ರಹ ಪೀಡಿತವಾದ, ಮೃದು ಕೋಮುವಾದ ವಾದಿಯ ತನ್ನ ಕೋಮುವಾದಿಗಳನ್ನು ವಿರೋಧ ಮಾಡೋದು ತಾನೇ ಕೋಮುವಾದಿಯಾಗದು, ಜಾತಿವಾದಿಗಳನ್ನು ವಿರೋಧ ಮಾಡೋದು ತಾನೇ ಜಾತಿವಾದಿಯಾಗದು, ಭ್ರಷ್ಟಾಚಾರಿಗಳನ್ನು ವಿರೋಧಿ ಮಾಡೋದು ತಾನೇ ತೀವ್ರ ಭ್ರಷ್ಟಾಚಾರಿ ಆಗುವಂತ ಕೆಲಸವನ್ನ ಮಾಡ್ತಾ ಇದೆ. ಆದ್ದರಿಂದ ನಾನೇ ಒತ್ತಾಯ ಮಾಡ್ತಾ ಇದ್ದೇನೆ, ಕೂಡಲೇ ರಾಹುಲ್ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು, ಸೋನಿಯಾ ಗಾಂಧಿ ಅವರು ಮಧ್ಯ ಪ್ರವೇಶಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಾಯಿ ಬಿಚ್ಚಿ ಮಾತಾಡಬೇಕು ಮೀಸಲಾತಿಯ ವರ್ಗೀಕರಣದ ಬಗ್ಗೆ ಅಂತ ನಾನು ಆಗ್ರಹವನ್ನ ಮಾಡೋದ್ರ ಮೂಲಕ ಮೀಸಲಾತಿ ವರ್ಗೀಕರಣದ ಬಗ್ಗೆ ನೀವು ಚಕಾರ ಎತ್ತ ಹೋದ್ರೆ ಇಡೀ ಬಡತನ, ಅಸ್ಪೃಶ್ಯತೆ, ದೌರ್ಜನ್ಯದ ಪರವಾಗಿದ್ದೀರಿ ನೀವು ಅಂತ ನಾವು ತಿಳ್ಕೊಬೇಕಾಗ್ತದೆ.